ಸಂದಲ್ವಬಾಯಿಗೆ ಸಿದ್ದರಾಮಯ್ಯ ಬಹಿರಂಗ ಚರ್ಚೆಯ ಸವಾಲು ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಸವಾಲಿಗೆ ಸಚಿವ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದು ಸದನದಲ್ಲಿಯೇ ಮಾತನಾಡಲ್ಲ, ಇನ್ನೆಲ್ಲಿ ಮಾತನಾಡ್ತಾರೆ? ಸದನದಲ್ಲಿ ಸುಮ್ಮನೆ ಕೂತಿರ್ತಾರೆ, ಪುರುಸುತ್ತಾಗಿ ಕೂತಿರ್ತಾರೆ, ಕಲಾಪದಲ್ಲಿ ಮಾತನಾಡೋದೇ ಇಲ್ಲ, ಹೊರಗೆ ಬಂದು ಮಾತಾಡ್ತಾರೆ ಅಂತ ಸಿದ್ದು ಹೇಳಿಕೆಗೆ ಸಚಿವ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆ ಕರೆದಿದ್ದಾರೆ ಸರ್ ನಿಮ್ಮನ್ನು ಸಿಎಂ ಅವ್ರನ್ನ? ಸದನದಲ್ಲೇ ಮಾತಾಡಲ್ಲ, ಇನ್ನೆಲ್ಲಿ ಮಾತಾಡ್ತೀರಿ? ಸದನದಲ್ಲೇ ಯಾವ ಆಧಾರ ಇಟ್ಕೊಂಡಿರಲಿಲ್ಲ. ನೋಡಿದ್ದೀರಲ್ಲ ಸದನದಲ್ಲಿ ಬೆಳಗಾವಿಯಲ್ಲೇ ನಡೀತು, ಏನು ಮಾತಾಡ್ತೀರಪ್ಪ? ಸುಮ್ಮನೆ ಆರಾಮ್ ಕೂತಿರ್ಲಿಲ್ವ? ಆರಾಮ್ ಕೂತಿರೇ ಇಲ್ಲ ಸರ್. ಈಗ ಮತ್ತೆ ಜೋರು ಅಲ್ಲ, ಅದಕ್ಕೆ ಎಲ್ಲೂ ಕೇಳಲ್ವಲ್ಲ, ಅಲ್ಲಿ ಏನು ಬೇಕಾದ್ರೆ ಮಾತಾಡ್ಕೋ, ಸದನದಲ್ಲಾದರೆ ಉತ್ತರ ಸಿಗುತ್ತೆ. ಹಾಗಾಗಿ ಸದನದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಸದನದಲ್ಲೇ ಏನು ವಿಷಯನ ಪ್ರಸ್ತಾವನೆಯನ್ನು ಮಾಡಲಿಲ್ಲ, ಪುರುಸೊತ್ತ ಕೂತಿದ್ರು, ಹೌದಲ್ವಾ? ಕಾಂಗ್ರೆಸ್ನವರಿಗೆ ಪ್ರೊಟೆಸ್ಟ್ ಮಾಡುವ ಅಧಿಕಾರವೇ ಇಲ್ಲ. ಕಾಂಗ್ರೆಸ್ ಅಂದ್ರೆ ನಾಟಕದ ಕಂಪನಿ, ನಾಟಕ ಕಂಪನಿ ಅಂತಂದ್ರೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜಾಧ್ವನಿ ಯಾತ್ರೆಗೂ ಅಶ್ವಥ್ ನಾರಾಯಣ್ ಲೇವಡಿ ಮಾಡಿದ್ದಾರೆ. ಈಗ ಬಸ್ನಲ್ಲಿ ಹೋಗ್ತಿದಾರಲ್ಲ, ಅಷ್ಟೇ ಜನ ಗೆಲ್ಲೋದು, ಬಸ್ನಲ್ಲಿ ಎಷ್ಟು ಸಿಟಿವಿಯೋ ಅಷ್ಟೇ ಗೆಲ್ಲೋದು ಅಂತ ಲೇವಡಿ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡೋಕ್ಕೂ ಅಧಿಕಾರ ಇಲ್ಲ, ಹೋಗ್ಬೇಕು, ಫ್ರೀಡಂ ಪಾರ್ಕ್ನಲ್ಲಿ ಕುತ್ಕೋಬೇಕು. ಸುಮ್ಮನೆ ನಾಟಕ ಮಾಡ್ಲಿಕ್ಕೆ ಬಂದಿದ್ದಾರೆ. ಈ ನಾಟಕದ ಕಂಪ್ನಿ ಅಂದರೆ ಕಾಂಗ್ರೆಸ್ ನಾಟಕದ ಕಂಪ್ನಿ. ಬಸ್ಸಲ್ಲಿ ಹೋಗ್ತಿದಾರಲ್ಲ, ಅಷ್ಟೇ ಸೀಟ್ ಬರೋದು. ಈ ಬಸ್ಸಲ್ಲಿ ಎಷ್ಟು ಜನ ಇದಾರಲ್ಲ, ಅಷ್ಟೇ ಸೀಟ್ ಬರೋದು. ನೋಡಿ, ಪ್ರೊಟೆಸ್ಟ್ ಮಾಡೋಕ್ಕೂ ಅಧಿಕಾರ ಇಲ್ಲ, ಹೋಗ್ಬೇಕು, ಫ್ರೀಡಂ ಪಾರ್ಕ್ನಲ್ಲಿ ಕುತ್ಕೋಬೇಕು. ಸುಮ್ಮನೆ ನಾಟಕ ಮಾಡ್ಲಿಕ್ಕೆ ಬಂದಿದ್ದಾರೆ. ಈ ನಾಟಕದ ಕಂಪ್ನಿ ಅಂದರೆ ಕಾಂಗ್ರೆಸ್ ನಾಟಕದ ಕಂಪ್ನಿ. ಬಸ್ಸಲ್ಲಿ ಹೋಗ್ತಿದಾರಲ್ಲ, ಅಷ್ಟೇ ಸೀಟ್ ಬರೋದು. ಈ ಬಸ್ಸಲ್ಲಿ ಎಷ್ಟು ಜನ ಇದಾರಲ್ಲ, ಅಷ್ಟೇ ಸೀಟ್ ಬರೋದು. ನೋಡಿ, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.